वेलकम टू CSR सेंटर CSR ऑनलाइन ट्रेनिंग कन्नड ಚಾನೆಲ್ ಗೆ ನೀವೆಲ್ಲರಿಗೂ ಸ್ವಾಗತ। ನೀವು ಇನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ನಮ್ಮ ಚಾನೆಲ್ ಅಲ್ಲಿ ಬರುವಂತ ಎಲ್ಲಾ ಹೊಸ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ। ಇವತ್ತು ನಾವು ನೋಡೋಣ ಓಪನ್ ಆಫೀಸ್ ಅಲ್ಲಿ ವ್ಯೂ ಮೆನು ಮತ್ತು ಇನ್ಸರ್ಟ್ ಮೆನುನಲ್ಲಿ ಇರುವಂತ ಆಪ್ಷನ್ ಗಳನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ। ವ್ಯೂ ಮೆನು लास्ट ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಇದ್ವಿ प्रिंट लेआउट, वेब लेआउट, टूल बार ಬಗ್ಗೆ। ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ಸಿಗುತ್ತೆ ರೂಲರ್। ನೀವು ಇಲ್ಲಿ ನೋಡಬಹುದು 1 ಟು 16 ವರೆಗೆ ಹಾರಿಜಾಂಟಲ್ ನಂತರ ವರ್ಟಿಕಲ್ ನಂಬರ್ಸ್ ಅನ್ನು ನೀವು ಇಲ್ಲಿ ನೋಡಬಹುದು। ಇವುಗಳಿಗೆ ನಾವು ಇಲ್ಲಿ ರೂಲರ್ ಅಂತ ಹೇಳಿ ಕರೀತೀವಿ। ವ್ಯೂ ಮೆನು ರೂಲರ್ ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ರೂಲರ್ ಇಲ್ಲಿ ಕಾಣಿಸೋದಿಲ್ಲ, ನೀವು ಇಲ್ಲಿ ನೋಡಬಹುದು। ವ್ಯೂ ಮೆನು ರೂಲರ್ ಇಲ್ಲಿ ನಾವು ಪೇಜ್ ಸೆಟಪ್ ಅನ್ನು ಮಾಡಿದಾಗ ಎಷ್ಟು ಇಂಚ್ ಮಾರ್ಜಿನ್ ನಾವು ಇಲ್ಲಿ ಕೊಟ್ಟಿದ್ದೀವಿ ನಮಗೆ ಇಲ್ಲಿ ಗೊತ್ತಾಗುತ್ತೆ, ನೀವು ಇಲ್ಲಿ ನೋಡಬಹುದು। ನಂತರ ನಾವು ಇಲ್ಲಿ ಯಾವುದೇ ಟೇಬಲ್ ಅನ್ನು ಇನ್ಸರ್ಟ್ ಮಾಡಿದಾಗ ನಾವು ಇಲ್ಲಿಂದ ಸಹ ಈ ರೀತಿಯಾಗಿ ಲೈನ್ ಸ್ಪೇಸಿಂಗ್ ಅನ್ನು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಕೋಬಹುದು। ನೆಕ್ಸ್ಟ್ ನಾವು ಇಲ್ಲಿ ಟೇಬಲ್ ಅನ್ನು ಇನ್ಸರ್ಟ್ ಮಾಡಿದಾಗ ಆ ಆಪ್ಷನ್ ಅನ್ನು ನಾವು ಇಲ್ಲಿ ನೋಡಬಹುದು। ಈ ರೀತಿಯಾಗಿ ನಮಗೆ ಇಲ್ಲಿ ರೂಲರ್ ಯೂಸ್ ಆಗುತ್ತೆ। ನೆಕ್ಸ್ಟ್ ಆಪ್ಷನ್ ನಮಗೆ ಇಲ್ಲಿ ಸಿಗುತ್ತೆ ಟೆಕ್ಸ್ಟ್ ಬೌಂಡರೀಸ್। ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಟೆಕ್ಸ್ಟ್ ಗೆ ಇಲ್ಲಿ ಒಂದು ಬೌಂಡರಿ ಲೈನ್ ನಮಗೆ ಇಲ್ಲಿ ಕಾಣಿಸುತ್ತೆ, ಪೇಜ್ ಸೆಟಪ್ ನಮಗೆ ಇಲ್ಲಿ ಕಾಣಿಸುತ್ತೆ। ಈ ಬೌಂಡರಿ ಒಳಗಡೆ ಅಥವಾ ಈ ಬಾಕ್ಸ್ ಒಳಗಡೆ ನಾವಿಲ್ಲಿ ಏನೇ ಟೈಪ್ ಮಾಡಿದ್ರು ಬರುತ್ತೆ, ಹೊರಗಡೆ ಇಲ್ಲಿ ಹೋಗೋದಿಲ್ಲ, ನೀವಿಲ್ಲಿ ನೋಡಬಹುದು। ನಾವೇನಾದ್ರೂ ಟೈಪ್ ಮಾಡಿದಾಗ ನೆಕ್ಸ್ಟ್ ಲೈನ್ ಅಲ್ಲಿ ಬರುತ್ತೆ, ಕಂಟಿನ್ಯೂ ಆಗೋದಿಲ್ಲ, ಈ ಬಾಕ್ಸ್ ಇಂದ ಹೊರಗಡೆ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಆಗೋದಿಲ್ಲ। ಪೇಜ್ ಸೆಟಪ್ ಬಾರ್ಡರ್ ಅನ್ನ ನಮ್ಗೆ ಇಲ್ಲಿ ತೋರಿಸುತ್ತೆ। ವ್ಯೂ ಮೆನು ಟೆಕ್ಸ್ಟ್ ಬೌಂಡರೀಸ್, ನೀವಿಲ್ಲಿ ಟೆಕ್ಸ್ಟ್ ಬೌಂಡರಿ ಆಪ್ಷನ್ ಬೇಕಂದಾಗ ನೀವಿಲ್ಲಿ ತಗೋಬೇಕಾಗುತ್ತೆ, ಬೇಡ ಅಂದಾಗ ನೀವಿಲ್ಲಿ ಅನ್ಚೆಕ್ ಮಾಡಬಹುದು। ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಫೀಲ್ಡ್ ಶೇಡಿಂಗ್ಸ್ ನಂತರ ಫೀಲ್ಡ್ ನೇಮ್ಸ್। ನಾವಿಲ್ಲಿ ಯಾವುದೇ ಫೀಲ್ಡ್ ಡೇಟ್ ಅಂಡ್ ಟೈಮ್ ಅಥವಾ ಆಥರ್ ಬಿಬ್ಲಿಯೋಗ್ರಫಿ ಈ ರೀತಿಯಾಗಿ ಯಾವುದೇ ಫೀಲ್ಡ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದಾಗ ಅದನ್ನ ನೋಡೋದಕ್ಕೆ ಅಲ್ಲಿ ಯೂಸ್ ಆಗುತ್ತೆ। ವ್ಯೂ ಅಂದಾಗ ನೋಡೋದಂತ ಅಷ್ಟೇ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ, ವ್ಯೂ ಮೆನುನಲ್ಲಿ ಇರುವಂತಹ ಎಲ್ಲಾ ಆಪ್ಷನ್ಗಳು ಅಷ್ಟೇ। ವ್ಯೂ ಅಂದ್ರೆ ನೋಡೋದಂತ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ। ಇನ್ಸರ್ಟ್ ಮೆನುನಲ್ಲಿ ಫೀಲ್ಡ್ಸ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ, ನೀವಿಲ್ಲಿ ನೋಡಬಹುದು ಡೇಟ್, ಟೈಮ್, ಪೇಜ್ ನಂಬರ್, ಪೇಜ್ ಕೌಂಟ್, ಸಬ್ಜೆಕ್ಟ್, ಟೈಟಲ್, ಆಥರ್ ಈ ರೀತಿಯಾಗಿ ಯಾವ ಹೆಡ್ಡಿಂಗ್ ಬೇಕು ಅಥವಾ ಯಾವ ಫೀಲ್ಡ್ ಬೇಕು ನೀವಿಲ್ಲಿಂದ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ। ನಾವಿಲ್ಲಿ ಡೇಟ್ ಅನ್ನ ಇನ್ಸರ್ಟ್ ಮಾಡೋಣ, ನೀವಿಲ್ಲಿ ನೋಡ್ತಾ ಇರಬಹುದು ಡೇಟ್ ಇಲ್ಲಿ ಕಾಣಿಸ್ತಾ ಇದೆ। ನಂತರ ಇನ್ಸರ್ಟ್ ಮೆನು, ನೆಕ್ಸ್ಟ್ ನಾವಿಲ್ಲಿ ಇನ್ಸರ್ಟ್ ಮಾಡೋಣ ಟೈಮ್ ಅನ್ನ, ನಂತರ ಇನ್ಸರ್ಟ್ ಮೆನು ಫೀಲ್ಡ್ಸ್, ನಾವಿಲ್ಲಿ ಆಥರ್ ನೇಮ್ ಅನ್ನ ಇನ್ಸರ್ಟ್ ಮಾಡೋಣ, ನೀವಿಲ್ಲಿ ಆಥರ್ ನೇಮ್ ಅನ್ನ ಟೈಪ್ ಮಾಡಬೇಕಾಗುತ್ತೆ। CSR ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ। ನಂತರ ವ್ಯೂ ಮೆನುನಲ್ಲಿ ನಾವಿಲ್ಲಿ ಫೀಲ್ಡ್ ಶೇಡಿಂಗ್ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ, ನೀವಿಲ್ಲಿ ನೋಡಬಹುದು ನಮಗಿಲ್ಲಿ ಕಾಣಿಸ್ತಾ ಇದೆ ಯಾವ ಫೀಲ್ಡ್ಸ್ ನಾವಿಲ್ಲಿ ಇನ್ಸರ್ಟ್ ಮಾಡಿದ್ದೀವಿ। ನಂತರ ವ್ಯೂ ಮೆನು ಫೀಲ್ಡ್ ನೇಮ್ಸ್, ನೀವಿಲ್ಲಿ ನೋಡಬಹುದು ಡೇಟ್ ಫಿಕ್ಸ್ಡ್, ಟೈಮ್ ಫಿಕ್ಸ್ಡ್, ಡಾಕ್ಯುಮೆಂಟ್ ಇನ್ಫಾರ್ಮೇಶನ್ ಕ್ರಿಯೇಟೆಡ್ ಬೈ CSR ಈ ರೀತಿಯಾಗಿ ನಮಗಿಲ್ಲಿ ಕಾಣಿಸುತ್ತೆ। ಕಮೆಂಟ್ ಇರಬಹುದು ಅಥವಾ ಹೈಪರ್ ಲಿಂಕ್ ಇರಬಹುದು ಅಥವಾ ಯಾವುದೇ ಬಿಬ್ಲಿಯೋಗ್ರಫಿ, ಆಥರ್, ಡೇಟ್ ಅಂಡ್ ಟೈಮ್ ಡೀಟೇಲ್ಸ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದಾಗ ನೋಡಬೇಕು ಅಂದಾಗ ವ್ಯೂ ಮೆನುನಲ್ಲಿ ಇರುವಂತಹ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು। ನೆಕ್ಸ್ಟ್ ಆಪ್ಷನ್ ನಮಗಿಲ್ಲಿ ಸಿಗುತ್ತೆ ವ್ಯೂ ಮೆನುನಲ್ಲಿ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಫಸ್ಟ್ ವರ್ಡ್ ಮತ್ತು ಸೆಕೆಂಡ್ ವರ್ಡ್ ನಡುವೆ ನಾವಿಲ್ಲಿ ಒಂದೊಂದು ಸ್ಪೇಸ್ ಅನ್ನು ಕೊಡ್ತೀವಿ, ಆ ಸ್ಪೇಸ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ। ಡಾಟ್ ನೀವಿಲ್ಲಿ ನೋಡ್ತಾ ಇರಬಹುದು ಡಾಟ್ ಸಿಂಬಲ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಇಲ್ಲಿ ಸ್ಪೇಸ್ ಇದೆ। ಇಲ್ಲಿ ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅಂದಾಗ ಯಾವ ಕ್ಯಾರೆಕ್ಟರ್ ಇಲ್ಲಿ ಪ್ರಿಂಟ್ ಅಲ್ಲಿ ಬರೋದಿಲ್ಲ, ಸ್ಪೇಸ್ ಇಲ್ಲಿ ಪ್ರಿಂಟ್ ಅಲ್ಲಿ ಬರೋದಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡ್ಕೋಬಹುದು। ನಂತರ ವ್ಯೂ ಮೆನು ನಾನ್ ಪ್ರಿಂಟಿಂಗ್ ಕ್ಯಾರೆಕ್ಟರ್ಸ್ ಅನ್ಚೆಕ್ ಮಾಡ್ತಾ ಇದ್ದೀನಿ, ವ್ಯೂ ಮೆನು ಫೀಲ್ಡ್ಸ್ ನೇಮ್, ವ್ಯೂ ಮೆನು ಫೀಲ್ಡ್ಸ್ ಶೇಡಿಂಗ್, ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ। ಇದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ವ್ಯೂ ಮೆನುನಲ್ಲಿ ಹಿಡನ್ ಪ್ಯಾರಾಗ್ರಾಫ್ಸ್. ನಾವಿಲ್ಲಿ ಯಾವುದೇ ಪ್ಯಾರಾಗ್ರಾಫ್ ಅನ್ನ ಹೈಡ್ ಮಾಡಿದಾಗ ಅದು ಸಹ ನಮಗಿಲ್ಲಿ ಕಾಣಿಸುತ್ತೆ, ಕಮೆಂಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದಾಗ. ಇನ್ಸರ್ಟ್ ಮೆನು ಇನ್ಸರ್ಟ್ ಅಲ್ಲಿ ಇನ್ಸರ್ಟ್ ಮೆನುನಲ್ಲಿ ನಮ್ಗಿಲ್ಲಿ ಸಿಗುತ್ತೆ ಆಪ್ಷನ್ ಇನ್ಸರ್ಟ್ ಕಮೆಂಟ್. ನಾವಿಲ್ಲಿಂದ ಈ ರೀತಿಯಾಗಿ ಕಮೆಂಟ್ ಅನ್ನ ಇನ್ಸರ್ಟ್ ಮಾಡಬಹುದು. ನಾವಿಲ್ಲಿ ಹೆಚ್ಚಾಗಿ ಕಮೆಂಟ್ಸ್ ಅನ್ನ ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದಾಗ ಯೂಸ್ ಮಾಡ್ತೀವಿ, ಯಾವುದೇ ಒಂದು ಡೀಟೇಲ್ಸ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಈ ರೀತಿ ಕಮೆಂಟ್ ಬಾಕ್ಸ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ತೀವಿ. ವ್ಯೂ ಮೆನು ಕಮೆಂಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು ನಾವಿಲ್ಲಿ ಕಮೆಂಟನ್ನು ಇನ್ಸರ್ಟ್ ಮಾಡಿದ್ದೀವಿ, ಆದರೆ ಕಮೆಂಟ್ ನಮಗಿಲ್ಲಿ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಕಮೆಂಟ್ಸ್ ಅನ್ನು ನಾವಿಲ್ಲಿ ಇನ್ಸರ್ಟ್ ಮಾಡಿ ಹೈಡ್ ಮಾಡಬಹುದು. ನಂತರ ನಾವಿಲ್ಲಿ ಕಮೆಂಟ್ಸ್ ಅನ್ನು ನೋಡಬೇಕು ಅಂದಾಗ ವ್ಯೂ ಮೆನು ಕಮೆಂಟ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾವು ಇನ್ಸರ್ಟ್ ಮಾಡಿರುವಂತಹ ಕಮೆಂಟ್ ನಮಗಿಲ್ಲಿ ಕಾಣಿಸ್ತಾ ಇದೆ. ಎಕ್ಸಾಂಪಲ್ ನಾವಿಲ್ಲಿ ಯಾವುದೇ ಒಂದು ರಿಸಲ್ಟ್ ಶೀಟ್ ಅನ್ನು ರೆಡಿ ಮಾಡಿದಾಗ ಯಾವುದೇ ಒಬ್ಬ ಸ್ಟೂಡೆಂಟ್ಸ್ ಬಗ್ಗೆ ನಾವಿಲ್ಲಿ ರಿಮಾರ್ಕ್ಸ್ ಅನ್ನು ಬರೆದಾಗ ಆ ರಿಮಾರ್ಕ್ಸ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಹೈಡ್ ಮಾಡಬಹುದು. ಅಥವಾ ಯಾವುದೇ ಡೇಟಾ ಎಂಟ್ರಿ ಟೇಬಲ್ ಅಲ್ಲಿ ಪೇಮೆಂಟ್ ಇರಬಹುದು, ಪೇಮೆಂಟ್ ಬ್ಯಾಲೆನ್ಸ್, ಈ ರೀತಿಯಾದ ಕೆಲವೊಂದು ಡೀಟೇಲ್ಸ್ ಅನ್ನ ನೀವಿಲ್ಲಿ ಕಮೆಂಟ್ ಅಲ್ಲಿ ಬರೆದು ಕಮೆಂಟ್ ಅನ್ನ ಹೈಡ್ ಮಾಡಬಹುದು. ವ್ಯೂ ಮೆನು ಕಮೆಂಟ್ ಆಪ್ಷನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಕಮೆಂಟ್ ಇಲ್ಲಿ ಕಾಣಿಸ್ತಾ ಇಲ್ಲ. ನಂತರ ವ್ಯೂ ಮೆನು ಡೇಟಾ ಸೋರ್ಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಬಿಬಿಲೋಗ್ರಫಿ ಆಪ್ಷನ್ ನಮಗಿಲ್ಲಿ ಬರುತ್ತೆ. ನಾವಿಲ್ಲಿ ಯಾವ ರೀಸೆಂಟ್ ಫೈಲ್ ಗಳನ್ನ ಆಡ್ ಮಾಡಿದ್ದೀವಿ, ಸೇವ್ ಮಾಡಿದ್ದೀವಿ ನಮಗಿಲ್ಲಿ ತೋರಿಸ್ತಾ ಇದೆ, ನೀವಿಲ್ಲಿ ನೋಡ್ಕೋಬಹುದು. ನಂತರ ವ್ಯೂ ಮೆನು ಡೇಟಾ ಸೋರ್ಸ್, ವ್ಯೂ ಮೆನು ನ್ಯಾವಿಗೇಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ನ್ಯಾವಿಗೇಟರ್ ಇಲ್ಲಿ ನಮಗಿಲ್ಲಿ ಓಪನ್ ಆಗಿದೆ. ಹೆಡಿಂಗ್ಸ್, ಟೇಬಲ್, ಟೆಕ್ಸ್ಟ್ ಫ್ರೇಮ್ಸ್, ಗ್ರಾಫಿಕ್ಸ್, ಈ ರೀತಿಯಾಗಿ ಒಂದು ನ್ಯಾವಿಗೇಟರ್ ಟೂಲ್ ಬಾಕ್ಸ್ ನಮಗಿಲ್ಲಿ ಇನ್ಸರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ಸೈಡ್ ಬಾರ್ ನಮಗಿಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಪ್ರಾಪರ್ಟೀಸ್ ಇರಬಹುದು, ಅಥವಾ ಸ್ಟೈಲ್ಸ್ ಅಂಡ್ ಫಾರ್ಮೆಟಿಂಗ್ ಇರಬಹುದು, ಅಥವಾ ಗ್ಯಾಲರಿ ಇರಬಹುದು. ಇಲ್ಲಿ ಸಹ ನಮಗೆ ಶಾರ್ಟ್ ಕಟ್ ಆಗಿ ಆಪ್ಷನ್ ಸಿಗುತ್ತೆ. ಈ ಟೂಲ್ ಬಾರ್ ನಮಗಿಲ್ಲಿ ಬೇಡ ಅಂದಾಗ ವ್ಯೂ ಮೆನು ಸೈಡ್ ಬಾರ್ ಆಪ್ಷನ್ ನಾವಿಲ್ಲಿ ಅನ್ಚೆಕ್ ಮಾಡಬೇಕಾಗುತ್ತೆ. ಬೇಕು ಅಂದಾಗ ವ್ಯೂ ಮೆನು ಸೈಡ್ ಬಾರ್ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ವ್ಯೂ ಮೆನು ಫುಲ್ ಸ್ಕ್ರೀನ್ ಆಪ್ಷನ್ ನಮಗಿಲ್ಲಿ ಸಿಗುತ್ತೆ. ನಂತರ ನಾವಿಲ್ಲಿ ಎಸ್ಕೇಪ್ ಮಾಡೋಣ ಅಥವಾ ಎಕ್ಸಿಟ್ ಫುಲ್ ಸ್ಕ್ರೀನ್ ನೀವಿಲ್ಲಿ ಮಾಡಬಹುದು. ನಂತರ ವ್ಯೂ ಮೆನು ಝೂಮ್, ಎಷ್ಟು ಪರ್ಸೆಂಟ್ ನಾವಿಲ್ಲಿ ಝೂಮ್ ಮಾಡಬೇಕು ನೀವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅಥವಾ ಕೀಬೋರ್ಡ್ ಇಂದ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ ಅನ್ನ ಮೂವ್ ಮಾಡೋದ್ರಿಂದ ಸಹ ನೀವಿಲ್ಲಿ ಝೂಮ್ ಔಟ್ ಮತ್ತು ಝೂಮ್ ಇನ್ ಅನ್ನ ಮಾಡಬಹುದು. ಯಾವ ಆಪ್ಷನ್ ನಿಮ್ಗಿಲ್ಲಿ ಈಸಿ ಆಗುತ್ತೆ ಆ ಆಪ್ಷನ್ ನೀವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಇನ್ಸರ್ಟ್ ಮೆನುನಲ್ಲಿ ಇರುವಂತಹ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ.